ಒಂದು ದೃಶ್ಯ, ಇದೆಂಥ ಅಭಿರುಚಿ! ಆ ಸಿನಿಮಾ ಮಂದಿರದ ಮುಂದೆ ಕಿಕ್ಕಿರಿದು ನಿಂತ ಸಮವಸ್ತ್ರದ ಶಾಲಾ ಮಕ್ಕಳನ್ನು ಚೂರು ಇಣುಕಿ ನೋಡಿ. ಕ್ಲಾಸ್ ಟೀಚರ್ ಜೊತೆಯಲ್ಲಿ ಪ್ರಭಾತ್ ಫೇರಿಯಲ್ಲಿ ಪಾಲ್ಗೊಂಡಂತೆ ಸಿನಿಮಾ ನೋಡಲು ಸಾಲುಗಟ್ಟಿ ನಿಂತಿದ್ದಾರೆ. ಅಷ್ಟೊಂದು ಮಕ್ಕಳಿಗೆ ಉಪಯುಕ್ತವಾಗುವ ಸಿನಿಮಾ ಯಾವುದಪ್ಪ ಎಂದು ಕುತೂಹಲಿಗಳಾಗಿರಬೇಕಲ್ವೇ? ಸತ್ಯ ಹರಿಶ್ಚಂದ್ರ, ಶ್ರವಣಕುಮಾರ, ಮಹಾತ್ಮ ಗಾಂಧೀಜಿ ಇವರದೇ, ಅಥವಾ ಭಕ್ತಿ ಭಂಡಾರಿ ಬಸವಣ್ಣ, ಭಕ್ತಿ ಕುಂಬಾರ ಬೇಡರ ಕಣ್ಣಪ್ಪನದೇ, ಅಥವಾ ಇಲ್ಲವೇ ಸೂರತನಕ್ಕೆ ಹೆಸರಾದ ಕಿತ್ತೂರು ಚೆನ್ನಮ್ಮ, ಟಿಪ್ಪು ಸುಲ್ತಾನ್ ಇವರದೇ ಎಂಬ ಜಿಜ್ಞಾಸೆ ಅಲ್ಲವೇ? ಮಕ್ಕಳ ಜೊತೆಯಲ್ಲಿ ನಾನೂ ನೋಡಲು ಒಳ ಸೇರಿದೆ. ಮಕ್ಕಳ ಚಿತ್ರವಂತೂ ಖಂಡಿತ ಅಲ್ಲವೇ ಅಲ್ಲ. ಜೀವನಕ್ಕೆ ಅಳವಡಿಸಿಕೊಳ್ಳುವ ಯಾವ ಮೌಲ್ಯವೂ ಅದರಲ್ಲಿ ಇಲ್ಲ. ಚಿತ್ರದ ಹೆಸರು ಯಾವುದು ಗೊತ್ತೇ? ಗಾಡ್ಜಿಲ್ಲಾ ಎಂಬ ಒಂದು ದೈತ್ಯ ಪ್ರಾಣಿಯನ್ನು ಸಾಯಿಸುವ ಮುಕ್ಕಾಲು ಗಂಟೆಯ ಇಂಗ್ಲಿಷ್ ಚಿತ್ರ. ಇದಕ್ಕಾಗಿ ಇಡೀ ಜಿಲ್ಲೆಯ ಶಾಲಾ ಮಕ್ಕಳು ಸರದಿಯಂತೆ ಆಯಾ ಕ್ಲಾಸ್ ಟೀಚರ್ ಸಮೇತ ಚಂದ ಹಣ ಸಂಗ್ರಹಿಸಿ ನಿಗದಿಪಡಿಸಿದ ದಿನಾಂಕದಂದು ಬಂದು ಹೌಸ್ಫುಲ್ ಆಗಿರುವ ಮಕ್ಕಳು. ಸಮೂಹ ಶೋಷಣೆಗೆ ಇದೊಂದು ಸಾಕ್ಷಿಯಾಗಿ ನೂರನೇ ದಿನವೂ ಓಡುತ್ತಿರುವ ಮಾಮೂಲಿ ಚಿತ್ರ. ಇದಕ್ಕೆ ಶಿಫಾರಸು ಮಾಡಿದ ಶಿಕ್ಷಣಾಧಿಕಾರಿಗಳ ಬುದ್ಧಿಯ ಮಟ್ಟ ಎಷ್ಟಿರಬಹುದು? ಚುಂಬನ ನೀಡೋ ದೃಶ್ಯವೂ ಇದೆ. ಮಕ್ಕಳ ಪಾತ್ರವಾದರೂ ಇದೆಯಾ ಅದರಲ್ಲಿ? ಒಂದು ಸಣ್ಣ ಮಗುವನ್ನು ಕೂಡ ನೋಡಲಾಗದು. ಇದೆಂಥ ಅಭಿರುಚಿ! ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಆದರ್ಶದ ಬೀಜ ಬಿತ್ತಬೇಕಾದ ಪಾಲಕರು ಶಾಲಾ ಗುರುಗಳು ಹಿಡಿದ ಈ ನವ್ಯ ಮಾರ್ಗದ ಪರಿ ಏನೆಂದು ಅರ್ಥೈಸಬೇಕು? ಪ್ರಾಣಿ ದಯೆಗೆ ಧಕ್ಕೆ ತರುವ ದೈತ್ಯ ಪ್ರಾಣಿಯ ಸಂಹಾರವು ಮೋಜಿನ ಸಂಗತಿಯಾಗಿಯೂ ತೆಗೆದುಕೊಳ್ಳುವಂತಿಲ್ಲ. ಸಾಮಾನ್ಯವಾಗಿ ಇಂಗ್ಲಿಷ್ ಚಿತ್ರಗಳು ಸಾಹಸಕ್ಕೆ ಹೆಸರಾದವುಗಳು. ಈ ಎಲ್ಲ ಚಿತ್ರಗಳನ್ನು ಮಕ್ಕಳಿಗಾಗಿ ಎಂಬ ಆಮಿಷ ತೋರಿಸಿ ಮಕ್ಕಳ ಮುಗ್ಧತೆಯನ್ನು ಶೋಷಣೆಗೈಯುವ ಹಾಗೂ ವ್ಯಾಪಾರ ಕುದುರಿಸಿಕೊಳ್ಳುವ ಸಂಚುಗಾರಿಕೆಗೆ ಶಾಲಾ ಮುಖ್ಯಸ್ಥರು ಬಲಿಯಾಗಬಾರದು ಎನ್ನುವುದೇ ನನ್ನ ಆಶಯ.